ಪಶ್ಚಿಮ ಬಂಗಾಳದಲ್ಲಿ ಹಣದ ಮಳೆನೇ ಬೀಳ್ತಾ ಇದೆ. ಪಾರ್ಥ ಚಟರ್ಜಿ ಅವರ ಮುಖ್ಯ ಬಹಳ ಆಪ್ತೆ ಆಗಿದ್ದಂಥ ಅರ್ಪಿತಾ ಮುಖರ್ಜಿಯ ಇನ್ನೊಂದು ಮನೆಯಲ್ಲಿ 31 ಕೋಟಿ ಮತ್ತು 3 ಕೋಟಿ ರೂಪಾಯಿ ಬೆಲೆ ಬಾಳೋ 5 ಕೆಜಿಯಷ್ಟು ಚಿನ್ನಾಭರಣ ಎಲ್ಲ ಸಿಕ್ಕಿದೆ. ನಿನ್ನೆ ರಾತ್ರಿ ನುಗ್ಗಿದ್ರು ಒಳಕ್ಕೆ, 3 ಮೆಷಿನ್ ತಗೊಂಡೋಗಿದ್ರು ಎಣಸಕ್ಕೆ. ಈಗ ಟೋಟ್ಲ್ 51 ಕೋಟಿ ಆಗಿದೆ. ಹಾಂ, ಅರ್ಧ ಸೆಂಚುರಿ. ಈ ಮಧ್ಯೆ ಪಾರ್ಥ ಚಟರ್ಜಿ ನನ್ನ ಮನೆಯನ್ನು ಮಿನಿ ಬ್ಯಾಂಕ್ ಮಾಡ್ಕೊಂಡಿದ್ರು ಅಂತ ಅರ್ಪಿತಾ ಹೇಳಿದ್ದಾರೆ. ಅವ್ರು ಇಟ್ಟಿದ್ರು ಅಂತನಾ? ಇರ್ಬೋದು. ಇಲ್ಲಿ ರೀ, ಅಮ್ಮನ ಎಲ್ಲಿಂದ ಬರ್ಬೇಕು 51 ಕೋಟಿ? ಈ ಮನೆನೇ ಪರವಾಗಿಲ್ಲ ಸರ್, ಕಂತ್ ಕಂತೆ ಇಟ್ಟಿದ್ದಾರೆ. ಅಲ್ಲಿ ಸುರಿದಿದ್ರಲ್ಲ, ಸುರಿದಿದ್ರು, ಇಲ್ಲಿ ಕಂತ್ ಕಂತೆ ಚೆನ್ನಾಗಿ ಜೋಡಿಸಿದಾರ? ಜೋಡಿಸಿಲ್ಲ, ಅಟ್ ಲೀಸ್ಟ್ ಒಂದು ರಬ್ಬರ್ ಬ್ಯಾಂಡ್ ತರ ಹಾಕಿ ಇಟ್ಟಿದ್ದಾರೆ ನೋಡಿ. ವಾಕ್, ವೆರಿ ಗುಡ್, ವೆರಿ ಗುಡ್. ಕಾಶ್ಮೀರದಲ್ಲಿ ಹಿಂಸಾಚಾರ ಸೃಷ್ಟಿಗೆ ಪಾಕಿಸ್ತಾನದ ISI ಷಡ್ಯಂತ್ರ ರೂಪಿಸಿದ್ದು, ಅದಕ್ಕೆ ಅಂತಲೇ ಮಿಷನ್ ಕಾಶ್ಮೀರ ಅಂತ ಹೆಸರಿಟ್ಟಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದ ಮ್ಯಾನ್ಮೇರ ಮುಜರಫಾಬಾದ್ ಈ ಕೊಟ್ಲಿ ಎಂಬಲ್ಲಿ 3 ಕ್ಲಸ್ಟರ್ಗಳಾಗಿ ಭಯೋತ್ಪಾದಕ ತರಬೇತಿ ಶಿಬಿರ ನಡೀತಾ ಇದೆ. ಇವುಗಳನ್ನು ಲಷ್ಕರ್ ಜೈಷ್ ಮತ್ತು ಅಲ್ ಬದರ್ ಸಂಘಟನೆ ನಿರ್ವಹಿಸ್ತಾ ಇದೆ. ಇದರ ಮೇಲುಸ್ತುವಾರಿಯನ್ನು ISI ವಹಿಸಿಕೊಂಡಿದೆ. ಈ ಶಿಬಿರ ಎಲ್ಲವೂ ಕೂಡ LOCಗೆ ಕೇವಲ 2-3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಟ್ರೈನಿಂಗ್ ಪಡೆದವ್ರನ್ನ ನಮ್ಮ ಭಾರತದ ಗಡಿಯೊಳಗೆ ವ್ಯವಸ್ಥಿತವಾಗಿ ಹೇಳಿದೆ. ಭಾರತದ ಮೇಲೆ ನಡೀತಿರೋ ದಾಳಿಗಳಲ್ಲಿ 2 ತರ ಇದೆ ಅಂತ. ಆಕ್ಚುಲಿ 3 ಮಾಡ್ಕೋಬೇಕು ನಾವು. ಹೆಂಗೆ? 2 ತರ ಅಲ್ಲ, ಒಂದು ಪಾಕಿಸ್ತಾನ ಕೇಂದ್ರಿತ ಚಟುವಟಿಕೆಗಳು, ಅದೇ ಸಪರೇಟ್ ಆಗಿ ಸಪರೇಟ್ ಅದು. ಎರಡನೇದು ಪಾಕಿಸ್ತಾನವನ್ನು ಮೀರಿದ್ದು, ಅದು ಬಾಂಗ್ಲಾ ಇರಬಹುದು, ಅಫ್ಘಾನಿಸ್ತಾನ ಇರಬಹುದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಈ ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆಗಳು. ಅದೇ ಸ್ಲೀಪರು, ನಾನ್ ಸ್ಲೀಪಿಂಗು, ಅಪ್ಪರ್ ಡೆಕ್ಕು, ಲೋಯರ್ ಡೆಕ್ಕು, ಸಿಟ್ಟಿಂಗ್ ಕೆಪಾಸಿಟಿ ಟೈಪ್ ವರ್ಕ್ ಮಾಡೋವು ಅವು ಅವಿದೆ. ಇನ್ನೊಂದು ಇಂಟರ್ನಲ್ಲು, ಇಲ್ಲಿ ಲೋಕಲ್. 3. ನಾಲ್ಕನೇದು ನಮ್ಮದೇ ಒಂದಿದೆ. ನಮ್ಮವರೇ ಆಗಿ ದೇಶಕ್ಕೆ ದ್ರೋಹ ಬಗೆಯುವವರು ಅದೊಂದಿದ್ದಾರೆ, ಅದೊಂದು ಗುಂಪಿದೆ. ಅದು 2 ಅಲ್ಲ 4 ಮಾಡ್ಕೋಬೇಕು. ಹೌದು, 4 ಮಾಡ್ಕೊಳ್ಳಿ, ಸಾರಿ. 10 ಲಕ್ಷ ಧ್ವಜನ ಬೆಂಗಳೂರಲ್ಲಿ ಹಾರಿಸೋಕ್ಕೆ PBMP ರೆಡಿ ಮಾಡ್ಕೊಂಡಿದ್ದಾರಂತೆ. ಎಲ್ಲರೂ ಹಾರಿಸ್ಬೇಕು, ಸ್ಕೂಲು, ಕಾಲೇಜು, ಮಸೀದಿ, ಮದ್ರಸ, ಚರ್ಚು ಎಲ್ಲ ಹಾರಿಸ್ಬೇಕು. ಹಾರಿಸದೇ ಇದ್ರೆ ಯಾರು ವಿರೋಧ ವ್ಯಕ್ತಪಡಿಸಲ್ಲ. ಯಾಕೆ ವ್ಯಕ್ತಪಡಿಸ್ಬೇಕು? ಫಸ್ಟ್ ಆಫ್ ಆಲ್ ಈಗ ಕಾನೂನು ವ್ಯಕ್ತಪಡಿಸಿದ್ರೆ ಕಾನೂನು ಕ್ರಮ ತಗತ್ತೀವಿ ಅಂತ. ಎಚ್ಚರಿಕೆ, ಎಚ್ಚರಿಕೆ ಪಚ್ಚರಿಕೆ ಕೊಡಬೇಡಿ. ಯಾವನಾರು ಹಾರಿಸ್ಲಿಲ್ಲ ಅಂದರೆ ಎಚ್ಚರಿಕೆ ಪಚ್ಚರಿಕೆ ಕೊಡಬಾರ್ದು. ಮೋತಿಗೆ ಹೊಡೆದು ಆಚೆ ಕಳಿಸ್ಬೇಕು, ಊರಿಂದ ಡೈರೆಕ್ಟಾಗಿ ಹೋಗಲ್ಲ, ದೇಶ ಬಿಟ್ಟು ಹೋಗ ಅಂತ ಕಳಿಸ್ಬೇಕು ಅಂತ ಅಷ್ಟೇ. ಇದ್ರಲ್ವಾ ಸುಮ್ಮನೆ ಎಚ್ಚರಿಕೆ, ಕಾಠಿಣ ಕ್ರಮ, ಕಾನೂನನ್ನು ಮೀರಿದ್ದ ಕ್ರಮಗಳು ಮಾಮೂಲಿ ಅಲ್ಲ. ದಳ ರಚನೆ, ಕಮಾಂಡೋ, ಸೂಪರ್ ಕಮಾಂಡೋ, ಹೈಪರ್ ಕಮಾಂಡೋ ಅಂತ ಭಾಷಣ ಬಿಗಿಬಿಡಿ, ಬಾಯಿಪಾಠ ಮಾಡ್ಕೋಬಿಟ್ಟಿದ್ದಾರೆ. ಭಾಷಣ ಬಿಗಿಬಿಡಿ ಅಷ್ಟೇ. ಎಸ್, ಈ BBMP ಚುನಾವಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಇವತ್ತು ನ್ಯಾಯಮೂರ್ತಿ AV ಖಾನಿಲ್ಕರ್ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸ್ತಾರೆ. ನಡೀಲಿ ಬಂದ ತೀರ್ಪು ಆಮೇಲೆ ನೋಡೋಣ. ವಿಕ್ರಾಂತ್ ರೋಣ ಬಿಡುಗಡೆ ಆಗಿದೆ. 325 ಸಿಂಗಲ್ ಸ್ಕ್ರೀನ್ಗಳಲ್ಲಿ ರೋಣ ದರ್ಶನ ಮಾಡ್ತಾ ಇದೆ ಇವತ್ತು. ಚೆನ್ನಾಗಿದೆಯಂತೆ, 2500 ಶೋ. ಅಯ್ಯೋ ಅಪ್ಪ, ವೆರಿ ಗುಡ್, ವೆರಿ ಗುಡ್. ಬೆಂಗಳೂರಿನಲ್ಲಿ ಇಲ್ಲ 40 ಮಲ್ಟಿಪ್ಲೆಕ್ಸ್, 800 ಶೋ ಎಲ್ಲ. 5:30 ಬೆಳಗ್ಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ಹಾಂ, ಸಖತ್. ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಕೇರಳ, ಉತ್ತರ ಭಾರತ ಎಲ್ಲ ಕಡೆ 50 ದೇಶದಲ್ಲಿ ರಿಲೀಸ್. ಮೂವಿ ಕಾದಿದೆ, ಇನ್ನೊಂದು ಸ್ಯಾಂಡಲ್ವುಡ್ ಮೂವಿ ಎಲ್ಲರೂ ಮಾತಾಡಬೇಕು. ಆಗಬೇಕು, ಆಗಲಿ, ವೆರಿ ಗುಡ್.